ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಈಗ ನಾವು ಏನು ಕಲಿತಾ ಇದ್ದೀವಿ ಇಲ್ಲಿ ಲಾಸ್ಟ್ ಕ್ಲಾಸ್ ಗಳಲ್ಲಿ ಹೆಸರುಗಳನ್ನು ಬರೆಯೋದು ನೋಡಿದೀವಿ ಅದೇ ತರ ಇಂಗ್ಲಿಷ್ ಟು ಇಂಗ್ಲಿಷ್ ಅಂದ್ರೆ ನಮಗೆ ಡಿಫಿಕಲ್ಟ್ ವರ್ಡ್ಸ್ ಅಂದ್ರೆ ಈಗ ನಾವು ಬರೆಯೋದೇ ಒಂದ ತರ ಇರುತ್ತೆ ಅದೇ ತರ ಉಚ್ಚಾರಣೆ ಒಂದ ತರ ಇರುತ್ತೆ ಸ್ಪೆಲ್ಲಿಂಗ್ ಏ ಒಂದ ಕಡೆ ಇರುತ್ತೆ ಅದರ ಉಚ್ಚಾರಣೆ ಒಂದ ಕಡೆ ಇರುತ್ತೆ ಅಲ್ವಾ ನಾವು ಬರ್ದಿದ್ದರೆ ಇಷ್ಟಕ್ಕೆ ಮುಂಚೆ ನಾವು ಏನು ಕಲ್ತಿದ್ವಿ ಕರೆಕ್ಟ್ ಏನು ಬರ್ದ್ರೆ ಅದೇ ಉಚ್ಚಾರಣೆ ಬರ್ತಾ ಇತ್ತು ಇಲ್ಲಿ ಎಸ್ ಎ ಸಾ ಅಂದ್ರೆ ಸಾನೇ ಉಚ್ಚರಿಸುತ್ತೇವೆ ಅಲ್ವಾ ಅದೇ ತರ ಟಿ ಐ ಅಂದ್ರೆ ಟಿ ನೇ ಉಚ್ಚರಿಸ್ತಾ ಇದೀವಿ ಅದಕ್ಕಾಗಿ ಇದು ಏನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ ಡೈರೆಕ್ಟ್ ಆಗಿ ನಾವು ಈಜಿಯಾಗಿ ಕಲ್ತ್ ಬಿಟ್ವಿ ಈಗ ಈ ಕ್ಲಾಸ್ ನಲ್ಲಿ ಕಲಿಯೋದು ಏನಂದ್ರೆ ಡಿಫಿಕಲ್ಟ್ ವರ್ಡ್ಸ್ ಅಂದ್ರೆ ನಮಗೆ ಇಲ್ಲಿ ಸ್ಪೆಲ್ಲಿಂಗ್ ಒಂದರ ಇರುತ್ತೆ ಉಚ್ಚಾರಣೆ ಒಂದರ ಇರುತ್ತೆ ಅದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಈಗ ಫಸ್ಟ್ ಟಿ ಐ ಒ ಎನ್ ಈ ತರ ಸ್ಪೆಲ್ಲಿಂಗ್ಸ್ ಬಂದ್ರೆ ನಾವು ಯಾವ ತರ ಉಚ್ಚರಿಸಬೇಕು ಒಂದ್ಸಲ ಓದಿ ನೋಡಿ ಓಕೆನಾ ಆ ತರ ಓದಿದಿರಲ್ಲ ಇಲ್ಲಿ ಅದು ಮತ್ತೆ ಕರೆಕ್ಟಾ ಇಲ್ವಾ ಈ ತರ ಸ್ಪೆಲ್ಲಿಂಗ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಇದು ಪ್ರಾರಂಭದಲ್ಲಿ ಬರೋಲ್ಲ ಈ ತರ ಸ್ಪೆಲ್ಲಿಂಗ್ಸ್ ಪ್ರಾರಂಭದಲ್ಲಿ ಇರೋಲ್ಲ ಯಾವುದೇ ಸರಿ ನಾವು ಕೊನೆಯದಾಗಿ ಈಗ ಫಾರ್ ಎಕ್ಸಾಂಪಲ್ ಇದು ನೀವು ಟೈನ್ ಅಂತ ಹೇಳಿ ಓದಿದಿರಲ್ವಾ ಇದರ ಸ್ಪೆಲ್ಲಿಂಗ್ ಏ ಬೇರೆ ಉಚ್ಚಾರಣೆನೆ ಬೇರೆ ಏನದು ಅನ್ನೋದು ಒಂದು ಸ್ವಲ್ಪ ಎಕ್ಸಾಂಪಲ್ ನೋಡೋಣ ಸಿ ಒ ಎಂ ಏನಾಗುತ್ತೆ ಬಿ ಟಿ ಓಕೆನಾ ಮತ್ತೆ ನೆಕ್ಸ್ಟ್ ಟಿ ಐ ಒ ಎನ್ ಕೊನೆಯದಲ್ಲಿ ಬಂದಿದೆಯಲ್ಲ ಟಿ ಐ ಒ ಎನ್ ಈ ವರ್ಡ್ ಎಲ್ಲ ಒಂದ್ ಕಡೆ ಇದೊಂದೇ ಒಂದ್ ಕಡೆ ಡಿಫ್ರೆಂಟ್ ಆಗಿದೆಯಲ್ಲ ಇದನ್ನ ಒಂದ್ಸಲ ಉಚ್ಚರಿಸಿ ನೋಡೋಣ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ತರ ಸ್ವಲ್ಪ ಓದೋದಿಕ್ಕೆ ಟ್ರೈ ಮಾಡಿ ನೀವು ಸಿ ಒ ಎಂ ಕಾಮ್ ಪಿ ಪಿ ಇ ಪೆ ಅನ್ಬೋದು ನಾವು ರೈಟಿಂಗ್ ರೀಡಿಂಗ್ ಪದ್ಧತಿಯಲ್ಲಿ ಹೆಸರುಗಳ ಪದ್ಧತಿಯಲ್ಲಿ ಪಿಇ ಅಂದ್ರೆ ಪೆ ಅನ್ನೋ ಉಚ್ಚಾರಣೆ ಬರುತ್ತೆ ಅದೇ ತರವಾಗಿ ಇಲ್ಲಿ ನಮಗೆ ಇಂಗ್ಲಿಷ್ ಟು ಇಂಗ್ಲಿಷ್ ಹೋಗೋದ್ರಲ್ಲಿ ಐ ಅನ್ನುವ ಸೌಂಡ್ ಕೂಡ ಬರುತ್ತೆ ಅನ್ನೋದನ್ನ ಗಮನಿಸಬೇಕು ಸೊ ಅದಕ್ಕಾಗಿ ಇಲ್ಲಿ ಪಿ ಕಾಮ್ ಪಿ ಟಿ ಟಿ ಕಾಮನ್ ಆಗಿದೆಯಲ್ಲ ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಲ್ಮೋಸ್ಟ್ ಆಲ್ ನಾವು 80% ಗ್ಯಾದರ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಕ್ಯಾಚ್ ಮಾಡ್ತೀವಿ ಕೂಡ ಇಲ್ಲಿ ನೋಡಿ ಅಸಲ್ ನಮಗೆ ಸಂಬಂಧನೇ ಇಲ್ಲದ ಇದೆಲ್ಲ ಓದಿದ್ರೆ ಏನಾಗುತ್ತೆ ಕಾಮ್ ಪಿ ಟಿ ಶನ್ ಅಲ್ವಾ ಇದೇನಿದು ಟಿ ಐ ಒ ಎನ್ ಶನ್ ಅಸಲ್ ನಾವು ಉಚ್ಚಾರಣೆಗೆ ಪ್ಲಸ್ ಸೌಂಡ್ ಅದಕ್ಕ ಈ ಸ್ಪೆಲ್ಲಿಂಗಿಗೆ ಸಂಬಂಧನೇ ಇಲ್ವಲ್ಲ ಶನ್ ಅಂದ್ರೆ ನಾವೇನ್ ಮಾಡ್ತೀವಿ ಇಷ್ಟಕ್ಕೆ ಮುಂಚೆ ಕಲ್ದಿದ್ ಕ್ಲಾಸ್ ನಲ್ಲಿ ಶನ್ ಅಂತ ಹೇಳ್ತೀವಿ ಅಲ್ವಾ ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಬಂದಿದೆಯಲ್ಲ ಕಾಮ್ ಪಿ ಟಿ ಶನ್ ಸ್ವಲ್ಪ ಸ್ವಲ್ಪ ನಾವು ಈಗಿನ ಕಲಿತಾ ಇದೀವಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಲ್ಲ ಸರಿಯಾದ ಉಚ್ಚಾರಣೆ ಬರ್ಲಿಲ್ದ್ರೆ ಕೂಡ ಸ್ವಲ್ಪ ಸಂಬಂಧವಾಗಿರುವ ತರ ನಾವು ಉಚ್ಚಾರಣೆ ಮಾಡೋದಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸೊ ನಮಗೆ ಪ್ರಾಬ್ಲಮ್ ಎಲ್ಲ ಆಗೋದೆಲ್ಲ ಇಲ್ಲೇ ಈ ಕೊನೆಯಲ್ಲಿ ಬರುವ ವರ್ಡ್ಸ್ ಅಂತ ಆ ತರ ವರ್ಡ್ಸ್ ಎಷ್ಟಿದಾವೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದೀವಿ ಈಗ ನೋಡಿದ್ವಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಮ್ ಓದ್ತೀವಿ ಪಿ ಓದ್ತೀವಿ ಟಿ ಓದ್ತೀವಿ ಕಾಂಪಿಟಿ ಶನ್ ಅನ್ನೋದು ಪೂರ್ತಿಯಾಗಿ ಡಿಫ್ರೆಂಟ್ ಆಗಿ ಬಂದಿದೆಯಲ್ಲ ಅದೇ ತರ ಇನ್ನೊಂದು ನೋಡೋಣ ಟಿ ಯು ಆರ್ ಇ ಇದನ್ನೇನಾಗುತ್ತೆ ನೋಡಿ ಅಲ್ಲ ಇದು ಕೂಡ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಚರ್ ಅನ್ನೋದು ಸೌಂಡ್ ಬರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಫ್ಯೂಚರ್ ನೇಚರ್ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಲ್ಲ ಟಿ ಯು ಆರ್ ಇ
संबंध इल्लदंते स्पेलिंग्स बरोदु नावु वीडियो दल्ली क्लास नल्ली नावु प्राक्टिस माड्ता इद्दीवि अदे तर एल ई एस एस लेस अदे तर एस एस ई ओ एन ई तर एस ई ओ एन ई तर ಈ ತರ ವರ್ಡ್ಸ್ ಬರ್ತಾ ಇರುತ್ತೆ ಕೊನೆಯದಾಗಿ ಬರ್ತಾ ಇರುತ್ತೆ ನಾವು ಯಾವುದಾದ್ರೂ ವರ್ಡ್ಸ್ ನೋಡ್ತಾ ಇರ್ತೀವಲ್ಲ ಅದರಲ್ಲಿ ಕೊನೆಯದಲ್ಲಿ ಬರ್ತಾ ಇರುತ್ತೆ ಅದೇ ನಾವು ವರ್ಡ್ ಎಲ್ಲ ಕರೆಕ್ಟ್ ಆಗಿ ಓದಿದ್ರೆ ಕೂಡ ಈ ಸ್ಪೆಲ್ಲಿಂಗ್ ನಿಂದ ನಾವು ವರ್ಡ್ ಎಲ್ಲ ನಮಗೆ ಬರೋಲ್ಲ ಅಂತ ನಾವು ಫಿಕ್ಸ್ ಆಗ್ತೀವಿ ಅಷ್ಟೇ ಅಲ್ವಾ ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಈ ಕೊನೆಯದಾಗಿ ಯಾವುದಾದ್ರೆ ಸ್ಪೆಲ್ಲಿಂಗ್ ಬರುತ್ತೋ ಅದನ್ನ ನಾವು ಇಂಪಾರ್ಟೆಂಟ್ ಆಗಿ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ओके ना आतर बरो वर्ड्स ना नोड़ोना टी आई ओ एन अंदरे एनु शन फर्स्ट वर्ड एष्टिक मुंचे नोड़ी दिवला अदे वर्ड मत्तोम्मे नोड़ोना सी ओ एम कॉम पी टी T I O N shan common agi idana enga odbeku naavu idenu ee tara ide antheli naavu swalpa tondre padta irthivi adukagi naavu ee koneyadalli baruva yavudadru different different agi bartha iruttala adana naavu practice madidre ee swalpa words irutte avu eshtu irutte yav tara different different agi baruva spellings words avu eshtu irutte annadu list alla naavu iga ee class nalli nodta hogana ओके ना अदे तरह इन्नोंद वर्ड नोड़ना इदे पी आर ओ डी यू टी आई ओ एन इदना स्वल्प ओदोदक्के ट्राई माड़ी दोड्डदागि बरीतीनि पी आर ओ स्वल्प ओदोदक्के ट्राई माडि पी आर ओ कॉमन आगिदेयल्ल नावु इष्टक्के मुंचे कल्तिदीवल्ल राइटिंग पद्धतियल्लि कल्तिदीवल्ल अदे तर पी आर ओ प्रो ड अक् सी अन्नुव अक्षरक्के नमगे स अन्नुव साउंड बरुत्ते मत्तु क अन्नुव साउंड कूड बरुत्ते अन्नोदन्न नावु लास्ट क्लास नल्लि कल्तिदीवि स ಈ ಮೂರು ಕಲಿಸಿದ್ರೆ ಏನಾಯ್ತು ಪ್ರಾಡಕ್ಟ್ ಇದೇನೋ ಇದು ಇದೇನ್ ಕಲಿತಿದೀವಿ ನಾವು ಆಲ್ರೆಡಿ ಮೇಲೆ ಬರ್ದಿದೀವಲ್ಲ ಇದನ್ನ ಸೇರಿಸ್ಬಿಡಿ ಶನ್ ಪ್ರೊಡಕ್ಷನ್ ಆಯ್ತಲ್ಲ ಈಜಿಯಾಗಿ ಓದಿದೀವಲ್ಲ ಪ್ರೊಡಕ್ಷನ್ ಪ್ರೊಡಕ್ಷನ್ ಅರ್ಥ ಆಯ್ತಲ್ಲ ಇದೇ ತರ ನಾವು ಯಾವುದೇ ಆದ್ರೆ ಕಷ್ಟವಾಗಿದೆ ಅನ್ನೋದಕ್ಕೆ ಆಲ್ಮೋಸ್ಟ್ ಆಲ್ ಕೊನೆಯಲ್ಲಿ ಇಲ್ವಾ ಮೊದಲಿನಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಬರುತ್ತೆ ಮಧ್ಯದಲ್ಲಿ ಕಾಮನ್ ಆಗಿರುತ್ತೆ ನಾವು ರೈಟಿಂಗ್ ರೀಡಿಂಗ್ ನೋಡಿರ್ತೀವಲ್ಲ ಅದೇ ತರ ಇರುತ್ತೆ ಸ್ಪೆಲ್ಲಿಂಗ್ಸ್ ಎಲ್ಲ ನಮಗೆ ಕೊನೆಯಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನ ಸ್ವಲ್ಪ ಆ ವರ್ಡ್ಸ್ ಏನೇನಿದೆ ಆ ವರ್ಡ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಾವೆಲ್ಲ ವರ್ಡ್ ಪೂರ್ತಿ ಚೆನ್ನಾಗಿ ಓದೋದಕ್ಕೆ ಸಾಧ್ಯವಾಗುತ್ತದೆ ಈಗ ಇನ್ನೊಂದು ನೋಡೋಣ ಜಿ ಇ ಎನ್ E R A T I O N ಈಗ ನೋಡಿ ಇದು ಕೂಡ ಕಾಮನ್ ಆಗಿದೆಯಲ್ಲ J N R A S H A N ಈಜಿ ಆಗಿ ಓದಿದೀವಲ್ಲ ಡಿಫರೆಂಟ್ ಆಗಿದ್ರೆ ಕೂಡ ಈ G ಅನ್ನುವ ಅಕ್ಷರಕ್ಕೆ ನಾವು ಗ ಅಂತಾನು ಸೌಂಡ್ ಮಾಡಬಹುದು ಜ ಅಂತಾನು ಸೌಂಡ್ ಮಾಡಬಹುದು ಇದು ಲಾಸ್ಟ್ ವಿಡಿಯೋಗಳಲ್ಲಿ ನಾವು ನೋಡಿದೀವಿ ಸೋ ಅದಕ್ಕಾಗಿ ಈ ಬಂದಿದೆ ಎ ಅನ್ನುವ ಸೌಂಡ್ ಬರ್ತಾ ಇದೆ ಅದಕ್ಕೆ ಜನರೇಷನ್ ನೇ ರೇ ಶನ್ ಈ ಎ ಅನ್ನೋದಲ್ಲಿ ರಾ ಅಲ್ವಾ ನಾವು ಮತ್ತೆ ಎ ಅನ್ನುವ ಸೌಂಡ್ ಬರ್ತಾ ಇದೆ ಎ ಅಂತ ಉಚ್ಚರಿಸ್ತಾ ಇದೀವಿ ಅಂತ ಹೇಳಿ ಕನ್ಫ್ಯೂಸ್ ಆಗಬಾರದು ಈ ರೀಡಿಂಗ್ ಪದ್ಧತಿ ವಿಡಿಯೋಸ್ ಎಲ್ಲ ಕ್ಲಿಯರ್ ಆಗಿ ನೋಡಿದ್ರೆ ಈ ಪ್ರಾಬ್ಲಮ್ ಅನ್ನೋದು ನಿಮಗೆ ಸಾಲ್ವ್ ಆಗುತ್ತದೆ ಎ ಅಂತ ಯಾಕೆ ಬಂತು ಅಂದ್ರೆ ಆರ್ ಎ ए अन्नुव स्थळदल्ली इल्ली नावु सेकेंड अक्षर बंदिदियल्ल इल्ली एनागुत्ते अंद्रे
ಎ ಅನ್ನುವ ಉಚ್ಚಾರಣೆ ಬರುತ್ತೆ ಮತ್ತು ಆ ಅನ್ನುವ ಉಚ್ಚಾರಣೆ ಕೂಡ ಬರುತ್ತೆ ಅಂತ ನೋಡಿದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ ಆಲ್ರೆಡಿ ನೋಡಿದೀವಿ ನಾವು ಅದಕ್ಕಾಗಿ ಅಲ್ಲಿಂದ ನೋಡಿದೀವಿ ಅದಕ್ಕಾಗಿ ನಾವು ಇಲ್ಲಿವರೆಗೆ ಬಂದಿದೀವಿ ಓಕೆನಾ ಅರ್ಥ ಆಯ್ತಲ್ಲ ಜೆ ನೆ ರೇ ಶನ್ ಫಸ್ಟ್ ನಾವು ಇದೇ ತರ ಉಚ್ಚರಿಸೋಣ ಫಸ್ಟ್ ಕಲಿತಾ ಇದೀವಲ್ಲ ಅದಕ್ಕಾಗಿ ನಾವು ಡಿವೈಡ್ ಮಾಡ್ಕೊಂಡು ಉಚ್ಚಾರಣೆ ಮಾಡೋದನ್ನ ಕಲಿತಾ ಇದೀವಿ ನಮಗೆಲ್ಲ ಪ್ರಾಬ್ಲಮ್ ಆಗೋದೆಲ್ಲಿ ಈ ಕೊನೆಯದಲ್ಲಿ ಸ್ಪೆಲ್ಲಿಂಗ್ ಏ ಒಂದತರ ಇರುತ್ತೆ ಉಚ್ಚಾರಣೆ ಒಂದತರ ಇರುತ್ತೆ ಅದಕ್ಕಾಗಿ ನಮಗೆ ಇಲ್ಲಿ ವರ್ಡ್ ಎಲ್ಲ ನನಗೆ ಬರಲ್ಲ ಅಂತ ಹೇಳಿ ನಾವು ಫಿಕ್ಸ್ ಆಗ್ತಾ ಇದೀವಿ ಅಷ್ಟೇ ಏನಿಲ್ಲ ಓಕೆನಾ ನೆಕ್ಸ್ಟ್ ಮತ್ತೆ ಸ್ವಲ್ಪ ನೋಡೋಣ ಪಿ ಓ ಪಿ ಯು L A T I O N ಇದು ಕೂಡ ನಿಮಗೆ ನೀವೇ ಓದ್ತೀರಿ ಓದಿ P O ಏನಾಗುತ್ತೆ ಇದು ಕೂಡ ಕಾಮನ್ ಆಗಿದೆ ಪ ಪು ಲೆ ಶನ್ ಓಕೆನಾ ಓದಿದಿರಲ್ಲ ಪಾಪುಲೇಷನ್ ಇದರ ಅರ್ಥ ಆದ್ಮೇಲೆ ನೋಡೋಣ ಯಾಕಂದ್ರೆ ಅರ್ಥ ಸ್ಪೆಲ್ಲಿಂಗ್ಸ್ ಎಲ್ಲ ಒಂದೇ ಸಲ ನೋಡಿದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಈಗ ನಮಗೆ ಡಿಫರೆಂಟ್ ಡಿಫರೆಂಟ್ ಬರುವ ಸ್ಪೆಲ್ಲಿಂಗ್ಸ್ ಯಾವ ತರ ಓದಬೇಕು ಅನ್ನೋದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಫಸ್ಟ್ ಅದನ್ನೇ ಗಮನಿಸಬೇಕು ಈಗ ಇದು ಓದಿದ್ರಲ್ಲ ನೀವೇ ಈಜಿಯಾಗಿ ಪಾಪುಲೇಷನ್ ಮತ್ತೆ ಇಲ್ಲಿ ಪ ಅಂತ ಸೌಂಡ್ ಬರ್ತಾ ಇದೆ ಅಲ್ಲ ಮತ್ತೆ ಎದಕ್ಕೆ ಇದು ಅನ್ನೋದನ್ನ ಡೌಟ್ ಮಾಡ್ಕೋಬಹುದು ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ ಇದು ಒಳಗಡೆ ನಮಗೆ ಅಂದ್ರೆ ಸೈಲೆಂಟ್ ವರ್ಡ್ಸ್ ಅಂತ ಹೇಳ್ತಾ ಇರ್ತಾರಲ್ಲ ಈ ತರ ಕೂಡ ಇರುತ್ತೆ ಪಾಪುಲೇಷನ್ ಫಸ್ಟ್ ಇದೆ ತರ ಉಚ್ಚಾರಣೆ ಮಾಡಿ ನೋಡಿ ನಾವು ಉಚ್ಚರಿಸುತ್ತಾ ಅಂತ ಹೇಳ್ತಾ ಹೇಳ್ತಾ ಓದ್ತಾ ಓದ್ತಾ ನಮ್ಮ ಪ್ರೊನೌನ್ಸಿಂಗ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಪಿ ಆರ್ ಓ ಟಿ ಇ ಸಿ I O N ಇದನ್ನ ನೀವೇ ಉಚ್ಚರಿಸಿ ನಾನು ಹೇಳ ಕೊಡೋದಿಲ್ಲ ಈಗ ನೀವೇ ಉಚ್ಚರಿಸಬೇಕು ಅಟೆನ್ಷನ್ ಆ ಹೇಳಿ ನೀವು ಹೇಳಿದ ಕರೆಕ್ಟ್ ಹೇಳಿ ಪ್ರೊಟೆಕ್ಷನ್ ಆ ಪ್ರೋ ಟೇ ಎಕ್ ಶನ್ ಓಕೆನಾ ಪ್ರೊಟೆಕ್ಷನ್ ಅರ್ಥ ಆಯ್ತಲ್ಲ ಈಜಿಯಾಗಿ ಬರ್ತಾ ಇದೆಯಲ್ಲ ಪ್ರೋ ಟೇ ಎಕ್ ಶನ್ ಈ ತರ ಡಿವೈಡ್ ಮಾಡಿ ನಾವು ಓದ್ತಾ ಇದ್ರೆ ಇದು ಆಲ್ಮೋಸ್ಟ್ ಆಲ್ ನಮಗೆ ಲಾಸ್ಟ್ ಕ್ಲಾಸ್ ಗಳಲ್ಲಿ ಕಲ್ತಿದೀವಲ್ಲ ಅದೇ ತರ ಬರುತ್ತೆ ಸ್ವಲ್ಪ ಒಂದು ಅಕ್ಷರ ಆ ಕಡೆ ಈ ಕಡೆ ಇರುತ್ತೆ ಅಷ್ಟೇ ಅದನ್ನ ಒಂದೇ ಗಮನಿಸ್ಕೋಬೇಕು ನಾವು ಅಷ್ಟೇ ಇಲ್ಲಿ ಒಂದೊಂದು ಅಕ್ಷರ ನಾವು ಕಲ್ತಿದೀವಲ್ಲ ಎ ಬಿ ಸಿ ಡಿ ಎ ಟು ಜೆಡ್ ಲೆಟರ್ಸ್ ಗಳಿಗೆ ಎ ಬಿ ಸಿ ಡಿ ಎಲ್ಲ ಜೆಡ್ ವರೆಗೆ ಜೋಡಿಸುತ್ತಾ ನೋಡಿದೀವಲ್ಲ ಅದೇ ತರ ಇಲ್ಲಿ ಬರುತ್ತೆ ಅದೇ ತರ ನಾವು ಇಲ್ಲಿ ಗಮನ ಇಟ್ಟು ನೋಡ್ಕೋಬೇಕು ಒಂದ್ಸಲ ಎರಡ್ ಸಲ ಪ್ರಾಬ್ಲಮ್ ಅನ್ಸುತ್ತೆ ಮೂರನೇ ಸಲ ಅದೇ ವರ್ಡ್ ನೀವೇ ಚೆನ್ನಾಗಿ ಉಚ್ಚರಿಸ್ತೀರಿ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ ಇದನ್ನ ನೋಡಿ ಇಲ್ಲಿ ಡಬಲ್ ಎಲ್ ಬಂದಿದೆಯಲ್ಲ ಇದು ಯಾವ ತರ ಇದು ಮಾಡ್ಬೇಕು ಒತ್ತಿ ಹೇಳ್ಬೇಕಾ ಡಬಲ್ ಅಕ್ಷರಗಳು ಬಂದಲ್ಲಿ ನಾವು ಒತ್ತಿ ಹೇಳಿದ ಕಲ್ತಿದೀವಲ್ಲ ಮತ್ತೆ ಇದು ಯಾವ ತರ ಬರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕು ಫಸ್ಟ್ ಡಿವೈಡ್ ಮಾಡ್ಕೋಬೇಕು ಕ ಲೆಕ್ ಶನ್ ಕಾಲ್ ಫಸ್ಟ್ ಲೆ ಎಕ್ ಶನ್ ಕಲೆಕ್ಷನ್ ಅದಕ್ಕಾಗಿ ಇಲ್ಲಿ ಎರಡ್ ಅಕ್ಷರ ಡಬಲ್ ಆಗಿ ಬಂದಿದೆ ಆತರ ಒತ್ತಿ ಕಲೆಕ್ಷನ್ ಅಂತ ಹೇಳಿ ಓದೋದು ಅವಸರ ಇಲ್ಲ ನಮಗೆ ಆ ಅಕ್ಷರನ್ನ ಡಿವೈಡ್ ಮಾಡ್ಕೊಳ್ಳಿ ಒಂದೆಲ್ಲ ಈ ಕಡೆ ನಾವು ಒಂದೆಲ್ಲ ಈ ಕಡೆ ಹಾಕೊಂಡು ನಾವು ಒಂದ್ಸಲ ಉಚ್ಚರಿಸಿ ನೋಡ್ಬೇಕು ಕಾಲ್ ಲೆ ಕ್ಷನ್ ಕಲೆಕ್ಷನ್ ಈಸಿ ಆಯ್ತಲ್ಲ ಆಗ ಸೇರಿಸಿ ಒಂದ್ಸಲ ಓದ್ಬೇಕು ಕಲೆಕ್ಷನ್ 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 ಒಂದ್ ನಾಲ್ಕು ಸಲ ನಾವು ಬಾಯಿಂದ ಹೇಳ್ತಾ ಹೇಳ್ತಾ ಇದ್ರೆ ಅದು ಪೂರ್ತಿ ಆಗುತ್ತೆ ಆದ್ಮೇಲೆ ಅದರ ಅರ್ಥ ಹುಡ್ಕೋಣ ಓಕೆನಾ ನೆಕ್ಸ್ಟ್ ಈಗ ಪ್ರೊನೌನ್ಸಿಂಗ್ ಪದ್ಧತಿ ಬರ್ತಾ ಇದೆಯಲ್ಲ ನಿಮಗೆ ಇದು ನೋಡಿ ಡಿಫ್ರೆಂಟ್
ಇದನ್ನ ನೋಡಿ ಎಕ್ಸ್ ಅಂದ್ರೆ ಎಕ್ಸ್ ಹಿ ಬಿ ಶನ್ ಇದು ಎದಕ್ಕೆ ಹಿಂಗೈತೆ ಮತ್ತೆ ಅನ್ನೋದು ಇಲ್ಲಿ ನಾವು ಈ ಎಕ್ಸ್ ಹಿ ಬಿ ಶನ್ ಟಿ ಐ ಓ ಎನ್ ಅರ್ಥ ಆಯ್ತಲ್ಲ ಇದೇ ತರ ನಾವು ಡಿವೈಡ್ ಮಾಡ್ಕೊಂಡು ಓದ್ತಾ ಹೋದ್ರೆ ನಾವು ಈ ತರ ಹೆಸರುಗಳೆಲ್ಲ ಚೆನ್ನಾಗಿ ವರ್ಡ್ಸ್ ಎಲ್ಲ ಓದಬಹುದು ಇಂಗ್ಲಿಷ್ ನಲ್ಲಿ ವರ್ಡ್ಸ್ ಎಲ್ಲ ಓದಬಹುದು ಚೆನ್ನಾಗಿ ಇನ್ನೊಂದು ಸಿ ಒ ಎನ್ ಎನ್ ಇ ಸಿ ಟಿ ಐ ಒ ಎನ್ ಹೇಳಿ ಟ್ರೈ ಮಾಡಿ ಡಿವೈಡ್ ಮಾಡ್ಕೊಳ್ಳಿ ಕಾನ್ ನೆ ಕನೆಕ್ಷನ್ ಕನೆಕ್ಷನ್ ಅರ್ಥ ಆಯ್ತಲ್ಲ ಇಲ್ಲಿ ಡಬಲ್ ಬಂದಿದೆಯಲ್ಲ ನಾವು ಒತ್ತಿ ಹೇಳ್ಬೇಕಾ ಆ ವರ್ಡ್ ಸರಿಯಾಗಿ ಉಚ್ಚರಿಸೋದಕ್ಕೆ ಬರ್ತಾ ಇಲ್ಲ ಅಂತೇಳಿ ಪ್ರಾಬ್ಲಮ್ ಏನು ಬರಬಾರ್ದು ಇಲ್ಲಿ ನಮಗೆ ಡಬಲ್ ಬಂದಲ್ಲಿ ಒಂದ್ ಎನ್ ಈ ಕಡೆ ಒಂದ್ ಎನ್ ಆ ಕಡೆ ಹಾಕೊಂಡು ಉಚ್ಚರಿಸೋದು ಪ್ರಾಕ್ಟೀಸ್ ಮಾಡ್ಬೇಕು ಕಾನ್ ನೆ ಕ್ಷನ್ ಕನೆಕ್ಷನ್ ಅರ್ಥ ಆಯ್ತಲ್ಲ ಸೇಮ್ ಅದೇ ತರ ಸಿ ಒ ಆರ್ ಆರ್ ಇ ಸಿ ಟಿ ಐ ಒ ಎನ್ ಇದು ಕೂಡ ಸೇಮ್ ಇದೆ ನೋಡಿ ಓಕೆನಾ ಕ ಆರ್ ಕಾರ್ ರೇ ಕ್ಷನ್ ಕರೆಕ್ಷನ್ ಅರ್ಥ ಆಯ್ತಲ್ಲ ಸರಿ ಅದೇ ತರ ಇಲ್ಲಿ ನೆಕ್ಸ್ಟ್ ನೋಡೋಣ ಇದು ಈಸಿ ಆಗಿ ಹೇಳ್ತೀರಿ ನೋಡಿ ನೀವೇ ಇದನ್ನ ನೋಡಿ ಹೇಳಿ ಇದನ್ನ ಎಂ ಒ ಮೋ ಟಿ ವೇ ಶನ್ ಮೋಟಿವೇಶನ್ ಈ ಶನ್ ಅನ್ನುವ ಪದಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುವ ಸ್ಪೆಲ್ಲಿಂಗ್ ನಿಂದ ನಾವು ಇಲ್ಲಿ ಆಲ್ಮೋಸ್ಟ್ ಆಲ್ ಸ್ಟಾರ್ಟಿಂಗ್ ನಲ್ಲಿ ನಾವು ರೈಟಿಂಗ್ ರೀಡಿಂಗ್ ನಲ್ಲಿ ಕಲ್ತಿರ್ತೀವಲ್ಲ ಲಾಸ್ಟ್ ಕ್ಲಾಸ್ಗಳಲ್ಲಿ ಅದೇ ತರ ಸ್ಪೆಲ್ಲಿಂಗ್ ಬರುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಅಲ್ಪ ಸ್ವಲ್ಪ 80% ಕರೆಕ್ಷನ್ ಇರುತ್ತೆ ಇಲ್ಲಿ ಇದನ್ನ ನಾವು ಬೇಗ ಉಚ್ಚರಿಸೋದಕ್ಕೆ ಕೂಡ ನಮಗೆ ಬರುತ್ತೆ ಆದ್ರೆ ಇಲ್ಲಿ ಲಾಸ್ಟ್ ಬರೋದಲ್ಲಿ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಆಗೋದು ನಮಗೆ ಇಲ್ಲೇ ಅದಕ್ಕಾಗಿ ನಮಗೆ ಈ ವರ್ಡ್ ಮೊತ್ತ ಲೂಸ್ ಆಗುತ್ತೆ ಅದಕ್ಕಾಗಿ ನಾವು ಇಲ್ಲಿ ಲಾಸ್ಟ್ ಬರೋವ ಸ್ಪೆಲ್ಲಿಂಗ್ಸ್ ಏನಾದ್ರೂ ಇರುತ್ತೆ ಅದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ